ನಮಸ್ಕಾರ ಭಾರತ ವಿರೋಧಿಯಾಗಿರುವ ಭಾರತವನ್ನು ಹೊಡಿಬೇಕು ಅಂತ ಹೊರಟಿರತಕ್ಕಂತ ಮತ್ತು ಭಾರತ ಬ್ಯಾನ್ ಮಾಡಿರತಕ್ಕಂತ ಖಾಲಿಸ್ತಾನಿಗಳ ಕಾರಣದಿಂದ ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧ ಹದಗೆಡುವಂತ ಸ್ಥಿತಿಗೆ ಬಂದಿದೆ ಇದಕ್ಕೆ ನೇರವಾದಂತ ಉತ್ತರವನ್ನು ಕೆನಡಾವೇ ಕೊಡಬೇಕು ಕೆನಡಾಗೆ ಭಾರತೀಯರು ಮುಖ್ಯವೋ ಅಥವಾ ಆ ವೋಟ್ ಬ್ಯಾಂಕಿನಲ್ಲಿ ಕೆನಡಾ ದೇಶದ ವೋಟ್ ಬ್ಯಾಂಕ್ ಆಗಿರತಕ್ಕಂತ ಕೆಲವೇ ಕೆಲವು ಬೆರಳೆಣಿಕೆಯ ಖಾಲಿಸ್ತಾನಿಗಳು ಮುಖ್ಯವೋ ಅನ್ನೋದನ್ನು ಡಿಸೈಡ್ ಮಾಡಬೇಕು ಯಾವುದೇ ದೇಶ ಫ್ರೀಡಂ ಆಫ್ ಎಕ್ಸ್‌ಪ್ರೆಷನ್ ನ ಒಂದು ಪರಿಧಿಯಲ್ಲಿ ಇನ್ನೊಂದು ದೇಶದ ವಿರುದ್ಧ ಷಡ್ಯಂತ್ರ ನಡೆಸಲಿಕ್ಕೆ ತನ್ನ ನೆಲವನ್ನ ಬಳಸಿಕೊಳ್ಳದಂತೆ ನೋಡಿಕೊಳ್ಳಬೇಕಾದಂತ ಹೊಣೆಗಾರಿಕೆ ಆದ್ರದ್ದಾಗಿರುತ್ತೆ ಆದರೆ ಕೆನಡಾ ದೇಶದಲ್ಲಿ 1980ರಿಂದಲೂ ಕೂಡ 80ರ ದಶಕದಿಂದಲೂ ಕೂಡ ಖಾಲಿಸ್ತಾನಿ ಆಕ್ಟಿವಿಟೀಸ್ ಗಳು ನಡೆಯತಾ ಇದೆ ಅಲ್ಲಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೆನಡಾದ ಆಗಿನ ಪ್ರಧಾನಿ ಆಗಿದ್ದಂತ ಟ್ರೂಡೋನ ತಂದೆ ಅವರಿಗೆ ಲೆಟರ್ ಅನ್ನು ಬರೆದು ಕಾಷನ್ ಮಾಡಿ ಹೇಳಿರ್ತಾರೆ ನಿಮ್ಮ ನೆಲ ನಮ್ಮ ದೇಶದ ವಿರುದ್ಧ ಬಳಕೆ ಆಗ್ತಾ ಇದೆ ಇದರನ್ನು ಹತ್ತಿಕ್ಕುವಂತ ಕೆಲಸ ಮಾಡಿ ಇದರ ಬಗ್ಗೆ ಜಾಗೃತರಾಗಿ ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಅವತ್ತಿನಿಂದಲೂ ಇವತ್ತಿನ ತನಕ ಕೆನಡಾ ಆ ಕುರಿತಾಗಿ ಸೀರಿಯಸ್ ಆದಂತ ಗಂಭೀರವಾದಂತ ಆಯಾಮದಲ್ಲಿ ಯೋಚನೆ ಮಾಡಿಲ್ಲ ಕಾರಣ ಇಷ್ಟೇ ಅಲ್ಲಿ ಇರತಕ್ಕಂತ 2.7% 3% ಸಿಕ್ಕರು ಬೇಜಾರ್ ಮಾಡಿಕೊಳ್ಳಬಹುದು ನಮ್ಮ ವೋಟ್ ಬ್ಯಾಂಕ್ ಎಲ್ಲೋ ಹರಿದು ಹೋಗಬಹುದು ನಾವು ಗೆಲ್ಲದೇ ಇರಬಹುದು ಅಂತ ಹೀಗೆ ಪರಿಭಾವಿಸಿಕೊಂಡು ಆ ನೆಲವನ್ನು ಕೆನಡಾದ ನೆಲವನ್ನು ಖಾಲಿಸ್ತಾನಿಗಳಿಗೆ ಅಧಿಕೃತವಾಗಿ ಬಳಸಿಕೊಳ್ಳಲಿಕ್ಕೆ ಬಿಟ್ಟು ಭಾರತದ ವಿರುದ್ಧ ಷಡ್ಯಂತ್ರ ನಡೆಸಲಿಕ್ಕೆ ಪರೋಕ್ಷವಾಗಿ ಸಹಾಯ ಕೊಡ್ತಾ ಇರತಕ್ಕಂಥ ಒಂದು ದೇಶ ಅಥವಾ ಒಂದು ಸರ್ಕಾರ ಇದ್ದರೆ ಅದು ಕೆನಡಾ ಮತ್ತು ಜಸ್ಟಿನ್ ಟ್ರೂಡೋ ಸರ್ಕಾರ ಇದಕ್ಕೇನು ಪೂರ್ತಿಯಾಗಿ ಹಿನ್ನೆಲೆ ಏನು ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಜೂನ್ 17ಕ್ಕೆ ಹರ್ದೀಪ್ ಸಿಂಗ್ ನಿಜ್ಜರ್ ಅನ್ನುವಂಥ ಒಬ್ಬ ಖಾಲಿಸ್ತಾನಿ ಮೂಮೆಂಟಿನ ಲೀಡರು ಅವನು ಭಾರತವನ್ನು ವಿಭಜಿಸಬೇಕು ಭಾರತವನ್ನು ಹೊಡಿಬೇಕು ಭಾರತದ ಮೇಲೆ ಯುದ್ಧ ಮಾಡಬೇಕು ಈ ರೀತಿ ಎಲ್ಲ ಹೇಳಿಕೆ ಕೊಟ್ಟಿದ್ದಂಥ ವ್ಯಕ್ತಿ ಗುರುದ್ವಾರದ ಮುಂದೆ ಸಾವನ್ನಪ್ಪುತ್ತಾನೆ ಈ ಸಾವಿಗೆ ಕಾರಣ ಯಾರು ಅಂತ ಕೆನಡಾ ಸರ್ಕಾರಕ್ಕೆ ಗೊತ್ತಿರೋದಿಲ್ಲ ವಿಶ್ವಕ್ಕೂ ಗೊತ್ತಿರೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಜಸ್ಟಿನ್ ಟ್ರೂಡೋ ಪಾರ್ಲಿಮೆಂಟಿನಲ್ಲಿ ಮಾತನಾಡುವಾಗ ಇದರ ಹಿಂದೆ ಇಂಡಿಯನ್ ಅಥಾರಿಟೀಸ್ಗಳ ಬೆಂಬಲ ಇದೆ ಇಂಡಿಯನ್ ಅಥಾರಿಟೀಸ್ಗಳು ಇದರ ಹಿಂದೆ ಇದ್ದಾರೆ ನಮಗೆ ಒಂದು ಸೆಕ್ಯುರಿಟಿಗಳ ಮೂಲಕ ಇದು ಅರ್ಥ ಆಗಿದೆ ಇದನ್ನು ಮತ್ತಷ್ಟು ಪತ್ತೆ ಹಚ್ಚಲಿಕ್ಕೆ ಭಾರತದ ಏಜೆನ್ಸೀಸ್ಗಳು ನಮಗೆ ಸಹಾಯ ಮಾಡಬೇಕು ಭಾರತ ಸರ್ಕಾರ ಸಹಕಾರ ಕೊಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡುತ್ತೆ ಮೊದಲ ಸ್ಟೇಟ್ಮೆಂಟು ಭಾರತೀಯರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡನೇ ಸ್ಟೇಟ್ಮೆಂಟ್ ಅದನ್ನು ಪ್ರೂವ್ ಮಾಡಲಿಕ್ಕೆ ಭಾರತೀಯರು ಹೆಲ್ಪ್ ಮಾಡಬೇಕು ಅಂತೇಳಿ ಎಷ್ಟು ವಿಪರ್ಯಾಸವಾಗಿದೆ ಅಂತ ಹೇಳಿದರೆ ಒಂದು ವೇಳೆ ನಿಮ್ಮ ಹತ್ರ ಅಧಿಕೃತವಾಗಿ ದಾಖಲೆ ಇದ್ದರೆ ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಮಾಡ್ಬೋದು ಕೇವಲ ಊಹಾಪೋಹ ಜಸ್ಟಿನ್ ಟ್ರೂಡೋ ಮುಂದೆ ಸಾಕ್ಷಿಗಳಿಲ್ಲ ಆದರೆ ಭಾರತದ ವಿರುದ್ಧ ಮಾತನಾಡುತ್ತಿದ್ದಂಥ ವ್ಯಕ್ತಿ ತನ್ನ ನೆಲದಲ್ಲಿ ಸತ್ತೋದ ಅಂತ ಕಾರಣದಿಂದ ಭಾರತವೇ ಅದನ್ನು ಮಾಡಿಸಿರಬಹುದು ಅನ್ನುವಂಥ ಊಹೆ ಪ್ರೈಮ ಫೇಸಿ ಅಂತ ಒಂದು ಒಪಿನಿಯನ್ಗೆ ಬಂದಿರತಕ್ಕಂಥದ್ದು ಹಿನ್ನೆಲೆ ಏನು ಮತ್ತೆ ಅರ್ಥ ಮಾಡ್ಕೊಳ್ಬೇಕು G20 ಸಮಾವೇಶ ಇತ್ತೀಚೆಗೆ ಭಾರತದಲ್ಲಿ ಆಗುತ್ತೆ ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಒನ್ ಅರ್ಥ್ ಒನ್ ವರ್ಲ್ಡ್ ಈ ಒಂದು ಆಯಾಮದಲ್ಲಿ ಒನ್ನೆಸ್ಸಿನ ಆಯಾಮದಲ್ಲಿ ಯಶಸ್ವಿಯಾಗಿ G20 ಸಮಿತ್ ನಡೆಯುತ್ತೆ ಅಲ್ಲಿ ಜಸ್ಟಿನ್ ಟ್ರೂಡೋ ಕೆನಡಾದ ಪ್ರಧಾನಿ ಬಂದಿರ್ತಾರೆ ಆತನಿಗೆ ವಿಶೇಷವಾದಂಥ ಸ್ಥಾನಮಾನ ಗೌರವ ಆತನಿಗೆ ವಿಶೇಷವಾದಂಥ ರೀತಿಯಲ್ಲಿ ವೈಭವೀಕರಿಸುವಂಥ ಕೆಲಸ ಮಾಡಿರೋದಿಲ್ಲ ಆತನನ್ನು ಎಲ್ಲೋ ಒಂದು ಕಡೆ ಸೈಡ್ಲೈನ್ ಮಾಡಲಾಗಿದೆ ಅಂತ ಹೇಳಿ ಕೆನಡಾದ ಮೀಡಿಯಾಗಳು ಹೇಳ್ತಾ ಹೋಗುತ್ತೆ ಆತನನ್ನು ಒಂದು ರೀತಿಯಲ್ಲಿ ಎಂಬ್ರಾಜ್ಮೆಂಟ್ ಒಳಗಾಗುವಂತೆ ಮಾಡಿದೆ ಅಥವಾ ಆತನೇ ಒಳಗಾಗಿದ್ದಾನೆ ಅನ್ನುವಂಥ ವರದಿಗಳು ಅಲ್ಲಿ ಬರುತ್ತೆ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥವರು ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಪೂರ್ತಿ G20 ಸಮಿಟ್ನಲ್ಲಿ ಎಲ್ಲಿಯೂ ಕೂಡ ಜಸ್ಟಿನ್ ಟ್ರೂಡೋ ರೋಲೇ ಇಲ್ಲದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ ಇತರ ದೇಶಗಳು ಅಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತೆ ಇದಕ್ಕೆ ಕಾರಣವೂ ಇದೆ ಯಾವಾಗೆಲ್ಲ ಖಾಲಿಸ್ತಾನಿಗಳ ಕುರಿತಾಗಿ ಭಾರತ ಸ್ಟ್ರಾಂಗ್ ವರ್ಡ್ಸಲ್ಲಿ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ನಿಮ್ಮ ದೇಶದ ನಿಮ್ಮ ನೆಲ ಭಾರತದ ವಿರುದ್ಧ ಬಳಕೆ ಆಗ್ತಾ ಇದೆ ಅಂದಾಗೆಲ್ಲ ಜಸ್ಟಿನ್ ಟ್ರೂಡೋ ಮೌನ ವಹಿಸುವಂಥ ಕೆಲಸ ನನ್ನ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಕೆಲಸ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಭಾರತ ಅಂಥವರ ಜೊತೆಗೆ ಲವ್ ಲೆಟರ್ ಬರೆಯೋದ್ರಲ್ಲಿ ಅರ್ಥ ಇಲ್ಲ ಭಾರತದ ಹಿತಾಸಕ್ತಿಗೆ ಯಾರು ವಿರೋಧವಾಗಿ ನಿಲ್ತಾರೋ ಅವರನ್ನು ಸೈಡ್ಲೈನ್ ಮಾಡೋದೇ ಉತ್ತಮ ಅಂಥೇಳಿ ಕೋಲ್ಡ್ ಶೌಲ್ಡರ್ಸ್ನಲ್ಲಿ ಆತನನ್ನು ಇಗ್ನೋರ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ ಇದು ಎವಿಡೆಂಟ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲಿಂದ ಹೋದಂಥ ಫ್ರಸ್ಟ್ರೇಷನ್ನು ಕೆನಡಾಕ್ಕೆ ಹೋಗಿ ಇಮಿಡಿಯೇಟ್ಲಿ ಈಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ಹೈಯೆಸ್ಟ್ ಡಿಪ್ಲೊಮೆಟ್ ಆಗಿರ್ತಕ್ಕಂಥ ವಿವೇಕ್ ರಾಯ್ ಅವರನ್ನು ಅಲ್ಲಿಂದ ಕಳಿಸಿಕೊಡುವಂಥ ಫಸ್ಟು ಸಮನ್ ಮಾಡಿದರು ಮತ್ತು ನೀವು ಇಲ್ಲಿಂದ ಎಕ್ಸ್ಪೆಲ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಹೋಗಬೇಕು ಅನ್ನುವಂಥ ಕೆಲಸವನ್ನು ಅಥವಾ ಇನ್ ಡಿಸಿಷನನ್ನು ಹೇಳಿದರು ಬಹುಶಃ ಇಡೀ ವಿಶ್ವಾದ್ಯಂತ ಅದೊಂದು ರೀತಿಯ ಅಲ್ಲೋಲ ಕಲ್ಲೋಲ ಅಥವಾ ಒಂದು ರೀತಿಯ ಏನಪ್ಪ ಇದು ರಿಪಲ್ ಮೊನ್ನೆ ತಾನೇ G20 ಎಲ್ಲ ಸಾಲಿಡರಿಟಿ ಆಯಿತು ಈಗ ನೋಡಿದ್ರೆ ಕೆನಡಾ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಒಪಿನಿಯನ್ ಬಂದಿರಬಹುದು ಎರಡನೇ ಸಂಗತಿ ಇದಕ್ಕೆ ರಿಟಾಲಿಯೇಟ್ ಮಾಡಿ ಭಾರತ ಕೂಡ ಅದನ್ನು ಸ್ಟ್ರಾಂಗ್ ವರ್ಡ್ಸ್ನಲ್ಲಿ ಹೇಳಿ
ನಮ್ಮದು ಯಾವುದೇ ರೋಲ್ ಇಲ್ಲ ವಿ ರಿಜೆಕ್ಟ್ ಆಲ್ ಯುವರ್ ಕ್ಲೈಮ್ಸ್ ನೀವು ಹೇಳ್ತಾ ಇರತಕ್ಕಂಥದ್ದು ಸುಳ್ಳು ಹಾಗಾಗಿ ಈ ಡಿಪ್ಲೊಮ್ಯಾಟ್ ಕೂಡ ಕೆನಡಾದಲ್ಲಿ ಕೆನಡಾದ ಡಿಪ್ಲೊಮ್ಯಾಟ್ ಕೆನಡಾದ ರಾಯಭಾರ ಕಚೇರಿಯ ಮುಖ್ಯಸ್ಥ ಭಾರತದಲ್ಲಿ ಇರ್ತಕ್ಕಂಥದ್ದು ಆತನನ್ನು ಕೂಡ ಹೋಗಿ ಅಂತ ಭಾರತ ಹೇಳಿ ಕಳಿಸ್ತು ಬಹಳ ಸ್ಪಷ್ಟ ನೀವು ಬೇಸ್ಲೆಸ್ ಆದಂಥ ಅಲಿಗೇಷನ್ ಅನ್ನು ಮಾಡಿ ಭಾರತವನ್ನು ಮಲೈನ್ ಮಾಡುವಂಥ ಕೆಲಸ ಮಾಡಿದರೆ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೆನಡಾಕ್ಕೆ ರವಾನಿಸುವಂಥದ್ದು ಬಹಳ ಮುಖ್ಯವಾಗಿದೆ ಅದೇ ಕೆಲಸವನ್ನು ನರೇಂದ್ರ ಮೋದಿ ನೇತೃತ್ವದ ಮತ್ತು ಜೈಶಂಕರ್ ನೇತೃತ್ವದ ಸ್ಟ್ರಾಂಗ್ ಪೊಸಿಷನಲ್ಲಿ ಇರತಕ್ಕಂಥ ಇಂಡಿಯನ್ ಫಾರಿನ್ ಪಾಲಿಸಿ ಅಥವಾ ಇಂಡಿಯನ್ ಡಿಪ್ಲೊಮೆಸಿ ಮಾಡಿ ಕಳಿಸಿದೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾದ್ರೆ ಸಿಕ್ಕರ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಗದರ್ ಮೂಮೆಂಟ್ ಅನ್ನುವಂಥದ್ದು ಲಾಲಾ ಹರ್ದಯಾಲ್ ಸೇರಿದಂತೆ ಅನೇಕರು ಪ್ರಾರಂಭಿಸಿದ್ದು ಆದರೆ ಒಂದು ಎಪಿಸೆಂಟರು ಅಥವಾ ಎರಡು ಎಪಿಸೆಂಟರು ಇದ್ದಿದ್ದು ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತೊಂದು ವ್ಯಾಂಕೋವರ್ನಲ್ಲಿ ಭಾರತದ ಮೇಲೆ ಸಶಸ್ತ್ರವಾಗಿ ದಾಳಿ ಮಾಡಬೇಕು ಭಾರತವನ್ನು ವಿಮೋಚನೆಗೊಳಿಸಬೇಕು ಅಂಥೇಳಿ ಹೋರಾಟ ನಡೀತಾ ಇರುತ್ತೆ ಅಲ್ಲಿಂದ ಅನೇಕ ಪತ್ರಿಕೆಗಳನ್ನೆಲ್ಲ ಬರೆಯಲಾಗ್ತಾ ಇರುತ್ತೆ ಪಬ್ಲಿಷ್ ಮಾಡ್ತಾ ಇರುತ್ತೆ ಹಾಗವರ್ ನಿಧಾನವಾಗಿ ಕೆನಡಾ ಅನ್ನುವಂಥದ್ದು ಸಿಕ್ಕರ ಒಂದು ಪ್ಲೇಸ್ ಆಗಿ ಸಿಕ್ಕರಿಗೆ ಒಂದು ಉದ್ಯೋಗ ಆಗಿರ್ಬೋದು ಬೇರೆ ಬೇರೆ ಅವಕಾಶಗಳನ್ನು ನೀಡುವಂಥ ಬರೀ ಸಿಕ್ಕರಿಗೆ ಮಾತ್ರ ಅಲ್ಲ ಭಾರತೀಯರಿಗೂ ಕೂಡ ಒಳ್ಳೆಯ ಅವಕಾಶ ಇರತಕ್ಕಂಥ ಒಂದು ದೇಶವಾಗಿ ಪರಿಣಮಿಸುತ್ತೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಗದರ್ ಕ್ರಶ್ ಆಗುತ್ತೆ ಕೊಮಗಟ ಮಾರು ಇನ್ಸ್ಟೆನ್ಸ್ ಆಗುತ್ತೆ ಅದಾದರೂ ಕೂಡ ಕೆನಡಾಕ್ಕೆ ವಲಸೆ ಹೋಗುವಂಥ ಸಿಕ್ಕರ ಸಂಖ್ಯೆ ಮಾತ್ರ ನಿರಂತರವಾಗಿ ಸಾಗ್ತಾ ಇರುತ್ತೆ ಇವತ್ತು ಕೆನಡಾದ ಒಟ್ಟಾರೆ ಪಾಪ್ಯುಲೇಷನ್ನಲ್ಲಿ ಸುಮಾರು 2.7%ನಷ್ಟು ಸಿಕ್ಕರೇ ಇದ್ದಾರೆ ಆ ಎಲ್ಲ ಸಿಕ್ಕರು ಖಾಲಿಸ್ತಾನಿಗಳ ಎಲ್ಲ ಸಿಕ್ಕರು ದೇಶದ್ರೋಹಿಗಳ ಎಲ್ಲ ಸಿಕ್ಕರು ಭಾರತದ ವಿರುದ್ಧ ಮಾತಾಡ್ತಾರೆ ಅಂತ ಕೇಳಿದರೆ ಖಂಡಿತ ಇಲ್ಲ ಅದರಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಜನ ಯಾರೆಲ್ಲ ISI ಪ್ರೇರಿತರಾಗಿದ್ದಾರೆ ಯಾರೆಲ್ಲ ಭಾರತವನ್ನು ವಿರೋಧಿಸುವಂಥದ್ದೇ ತಮ್ಮ ಜೀವನದ ಮೌಲ್ಯವನ್ನಾಗಿಸಿಕೊಂಡಿದ್ದಾರೆ ಅವರು ಮಾತ್ರ ಖಾಲಿಸ್ತಾನಿ ಮೂಮೆಂಟು ಸಿಕ್ ಫಾರ್ ಜಸ್ಟಿಸ್ ಮೂಮೆಂಟು ಈ ಮೂಮೆಂಟ್ಗಳ ಮೂಲಕ ಭಾರತದನ್ನು ಒಡೆಯುವಂಥ ಗ್ರೇಟರ್ ಖಾಲಿಸ್ತಾನ್ ಪಂಜಾಬ್ ಮತ್ತು ಪಾಕಿಸ್ತಾನದ ಕೆಲವು ಭಾಗಗಳನ್ನು ಸೇರಿಸ್ಕೊಂಡು ನಾವು ಹೊಸ ದೇಶವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಆಯಾಮದಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ರೆಫರೆಂಡಮ್ ಮಾಡುವಂಥ ಈ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ 80ರ ದಶಕದಲ್ಲೇ ಇದಕ್ಕೆ ಪೂರಕವಾಗಿ ಬಿಂದ್ರನ್ ವಾಲೆಯ ಸಂದರ್ಭದ ಪಂಜಾಬನ್ನು ನೆನಪು ಮಾಡ್ಕೊಳ್ಳಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದದ್ದು ಇಡೀ ಪಂಜಾಬನ್ನು ಒಂದು ಟೆರರೈಸ್ ಆಗಿ ಮಾಡುವಂಥ ಒಂದು ಪ್ರಕ್ರಿಯೆ ಅದೆಲ್ಲವೂ ಕೂಡ ಖಾಲಿಸ್ತಾನ ನಿರ್ಮಾಣದ ಪೂರ್ವಭೂಮಿಕೆಯಾಗಿ ಅಥವಾ ಆ ಬೇಡಿಕೆಯ ಭಾಗವಾಗಿಯೇ ನಡೀತಾ ಇತ್ತು ಆ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಇದರ ಬಗ್ಗೆ ಬೇರೆ ಬೇರೆ ಕಾನ್ಸ್ಪಿರಸೀಸ್ಗಳು ಬರುತ್ತೆ ಇದನ್ನು ಯಾರು ಬೆಳೆಸಿದ್ದು ಈ ಖಾಲಿಸ್ತಾನಿ ಮೂಮೆಂಟ್ಗೆ ಇಂಬು ಕೊಟ್ಟಂಥ ಸರ್ಕಾರ ಯಾವುದು ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದರು ರಾಜಕೀಯ ಕಾರಣಕ್ಕೆ ಹೇಗೆ ಬಳಸ್ಕೊಂಡ್ರು ಆದರೆ ಕೊನೆಗೆ 1980ರ ಸುಮಾರಿಗೆ ನಡೆದಂಥ ಆಪರೇಷನ್ ಬ್ಲೂ ಸ್ಟಾರ್ ಅವ್ರ ಹತ್ರ ಇದ್ದಂಥ RPGಗಳು ಚೈನಾ ಮೇಡ್ ಆಗಿ ಬಂದಿರ್ತಕ್ಕಂಥವು ಪಾಕಿಸ್ತಾನದ ಹೆಲ್ಪಿನಲ್ಲಿ ಬಿಂದ್ರನ್ ವಾಲೆ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಅಡಗಿ ಕೂತ್ಕೊಂಡು ಬೇರೆ ಬೇರೆ ಕಡೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಂಥ ಸಂದರ್ಭ ಟ್ಯಾಂಕರನ್ನು ನುಗ್ಗಿಸಿ ಆಪರೇಷನ್ ಬ್ಲೂ ಸ್ಟಾರನ್ನು ಮಾಡಲಾಗುತ್ತೆ ಖಾಲಿಸ್ತಾನಿ ಮೂಮೆಂಟಿನ ಆ ಸಂದರ್ಭದ ನಾಯಕನಾಗಿದ್ದಂಥ ವ್ಯಕ್ತಿಯನ್ನು ಹೊಡೆದೋಳಿಸುವಂಥ ಕೆಲಸ ಮಾಡಲಾಗುತ್ತೆ ಆನಂತರದಲ್ಲಿ ನಡೆದದ್ದು ಇತಿಹಾಸ 1984 ಇಂದಿರಾಗಾಂಧಿಯವರ ಹತ್ಯೆ ಆಗುತ್ತೆ ದೇಶದ ಪ್ರಧಾನಿಯಾಗಿದ್ದಂಥವರಿಗೆ ಅವರದ್ದೇ ಬಾಡಿಗಾರ್ಡ್ಸ್ ಆಗಿದ್ದಂಥ ಸಿಖ್ಖರು ಹತ್ಯೆಯನ್ನು ಮಾಡ್ತಾರೆ ಮತ್ತು ಸಿಖ್ ನರಮೇಧ ನಡೆದು ಹೋಗುತ್ತೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿ ನಡೆಯುವಂಥ ಸಂಗತಿ ಇಷ್ಟೆಲ್ಲ ನಡೆದ ಮೇಲೆ ಕೆಲವು ವರ್ಷಗಳ ಕಾಲ ಈ ಒಂದು ಖಾಲಿಸ್ತಾನಿ ಮೂಮೆಂಟ್ ಅನ್ನುವಂಥದ್ದು ನಿಧಾನವಾಗಿ ಅಥವಾ ಸೆಟಲ್ ಫಾರ್ಮಲ್ಲಿರುತ್ತೆ ಎಲ್ಲೋ ಒಂದು ಕಡೆ ಖಾಲಿಸ್ತಾನಿಗಳಿಗೆ ಎಕ್ಸ್ಪ್ರೆಷನ್ ಇಲ್ಲದಂತೆ ಆಗುತ್ತೆ ಆದರೆ ವಿದೇಶಗಳಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ಅಲ್ಲಿನ ಸಿಟಿಜನ್ಸ್ ಆಗಿರ್ತಕ್ಕಂಥ ಸಿಕ್ಕರು ಆಸ್ಟ್ರೇಲಿಯಾ ಕೆನಡಾ UK ಅಮೇರಿಕಾ ಇಲ್ಲೆಲ್ಲ ಕೂತ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರೆ ಇಲ್ಲ ಗ್ರೇಟರ್ ಸಿಖ್ ರೆಫರೆಂಡಮನ್ನು ಮಾಡಬೇಕು 2022ರ ಹೊತ್ತಿಗೆ ಖಾಲಿಸ್ತಾನದ ನಿರ್ಮಾಣ ಆಗಬೇಕು ಅಂಥೇಳಿ ರೆಫರೆಂಡಮ್ ಜನಾಂದೋಲನ ಅಥವಾ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸ ಮಾಡುತ್ತೆ ಅವಾಗಿಂದಲೂ ಕೂಡ ಭಾರತ ಪ್ರತಿಭಟಿಸಿಕೊಂಡು ಬಂದಿದೆ ಅವರಲ್ಲಿ ಕೂತ್ಕೊಂಡು ಹಾಗೆ ಹೈಪೊಥೆಟಿಕಲಿ ಮಾಡಿದರೆ ಪರವಾಗಿಲ್ಲ ಆದರೆ ಪಂಜಾಬಿನಲ್ಲಿಯೂ ಕೂಡ ಅನೇಕ ಸಿಖ್ ಯುವಕರನ್ನು ದಾರಿ ತಪ್ಪಿಸಿ ಡ್ರಗ್ಸ್ ನಶೆಯಲ್ಲಿ ಹಾಕಿ ಅವರನ್ನು ಕೂಡ ರಾಡಿಕಲೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದೆ ಯಾರಿದ್ದಾರೆ ಅಂತ ಹೇಳಿದರೆ ಒಂದು ಕಡೆ ಚೈನಾ ಮತ್ತೊಂದು ಕಡೆ ಬಹುಶಃ ಫಾರಿನ್ ಫೋರ್ಸಸ್ಗಳು ಇರಬಹುದು ಆದರೆ ಬಹಳ ಮುಖ್ಯವಾಗಿ ISIನ ಆ್ಯಂಗಲ್ ಇರತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ಭಾರತವೇ ಬಶ್ ಮಾಡುವಂಥ ಕೆಲಸ ಮಾಡಿದೆ ಹೀಗಿರ್ತಕ್ಕಂಥದ್ದು ಪಂಜಾಬ್ನಲ್ಲಿ ಕೆಲವು ವರ್ಷಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡುವಂಥದ್ದು ಬ್ಲಾಸ್ಟ್ ಮಾಡುವಂಥದ್ದು ಇಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ ಕಳೆದ ವರ್ಷ ಅಷ್ಟೇ RPG ಅಟ್ಯಾಕ್ ಆಗಿತ್ತು ಪಂಜಾಬ್ ಇಂಟೆಲಿಜೆನ್ಸ್ ಹೆಡ್ ಆಫೀಸ್ನ ಮೇಲೆ ಆ RPG ಎಲ್ಲಿಂದ ಅಂದರೆ ಮೇಡ್ ಇನ್ ಚೈನಾ ಆಗಿತ್ತು ಮತ್ತು ಅದನ್ನು ಯಾರು ಮಾಡಿದ್ದು ಅಂತ ಹೇಳಿದರೆ ಸಿಖ್ ಫಾರ್ ಜಸ್ಟಿಸ್ ಮತ್ತು ಖಾಲಿಸ್ತಾನಿ ಮೂಮೆಂಟಿನ
ಹಿನ್ನೆಲೆ ಇರ್ತಕ್ಕಂಥವ್ರು ಅವರು ಅದನ್ನು ಕ್ಲೇಮ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಿಂದಲೂ ಕೂಡ ಭಾರತ ಬ್ಯಾನ್ ಮಾಡಿರ್ತಾರೆ ಕೂಡ. ಆದರೆ ಅವರ ಚಟುವಟಿಕೆಗಳು ನಿಂತಿರೋದಿಲ್ಲ. ಈ ವರ್ಷವೇ ಇಂದಿರಾಗಾಂಧಿಯನ್ನು ಹೊಡೆದೋಡಿಸಿದಂಥ ಒಂದು ಎಫಿಜಿಯನ್ನು ಕೆನಡಾ ಆಗಿರ್ಬೋದು, ಅಮೆರಿಕಾ ಆಗಿರ್ಬೋದು, ಅಲ್ಲಿ ಎಫಿಜಿಗಳನ್ನು ಫಾಲೋ ಮಾಡುವಂಥ ಅದೊಂದು ರೀತಿಯ ಸೆಲೆಬ್ರೇಷನ್, ಅದೊಂದು ರೀತಿಯ ನಾವು ಏನೋ ಒಂದು ಸಾಧನೆಯನ್ನು ಮಾಡಿದ್ದೇವೆ, ಮುಂದೆ ಭಾರತದ ಮೇಲೆ ಹೀಗೆ ಮಾಡ್ಬೋದು ಅನ್ನುವಂಥ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತವೆ. ಇದನ್ನು ಭಾರತ ಮತ್ತೆ ಮತ್ತೆ ಪ್ರತಿಭಟಿಸುತ್ತೆ ಮತ್ತು ಎಲ್ಲ ಆ ದೇಶಗಳಿಗೆ ಹೇಳುತ್ತೆ ದಯವಿಟ್ಟು ಸ್ಟಾಪ್ ಮಾಡಿ ಅಂತ. ಎಂಬೆಸಿಸ್ಗಳ ಮೇಲೆ, ಭಾರತದ ಎಂಬೆಸಿಸ್ಗಳ ಮೇಲೆ, ಹೈ ಕಮಿಷನ್ಗಳ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸಗಳಾಗುತ್ತೆ. ಫ್ಲ್ಯಾಗ್ಗಳನ್ನು ಕಿತ್ತಾಕಿ ಖಲಿಸ್ತಾನಿ ಫ್ಲ್ಯಾಗನ್ನು ಹಾರಿಸುವಂಥ ಕೆಲಸ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಗೊತ್ತಿಲ್ಲ. ಆದರೆ ಇದೆಲ್ಲವೂ ಕೂಡ ಡೈರೆಕ್ಟ್ ಅಟ್ಯಾಕ್ ಆನ್ ಇಂಡಿಯಾ, ಭಾರತೀಯರ ಮೇಲೆ ನಡೆಯುವಂಥ ದಾಳಿ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಹತ್ತಿಕ್ಲಿಕ್ಕೋಸ್ಕರ ಭಾರತ ಬೇರೆ ಬೇರೆ ರೀತಿಯಾದಂಥ ಅವರ್ಟ್ ಮತ್ತು ಕವರ್ಟ್ ಆಗಿ ಎರಡೂ ಆಯಾಮದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಕೆನಡಾದ ಜೊತೆಗೆ ಪ್ರತಿಭಟನೆ ಮಾಡುತ್ತೆ. ನೀವು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಹೆಸರಿನಲ್ಲಿ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರಕ್ಕೆ ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದೀರಿ. ಭಾರತದ ವಿರುದ್ಧ ನಡೆಯುವಂಥ ಎಲ್ಲ ಷಡ್ಯಂತ್ರಗಳಿಗೆ ನೀವು ನೆಲವನ್ನು ಒದಗಿಸಿಕೊಡ್ತಾ ಇದ್ದೀರಿ. 80ರಿಂದ ಇಂದಿರಾಗಾಂಧಿ ಕೂಡ ನಿಮಗೆ ಲೆಟ್ರನ್ನು ಬರೀತಾ ಇದ್ರು ನಿಮ್ಮ ತಂದೆಗೆ, ಈಗ ನೀವಿದ್ದೀರಿ. ನಿಮಗೂ ಕೂಡ ಇದನ್ನೇ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಕರ್ಗ್ ಮಾಡುವಂಥ ಕೆಲಸ ಮಾಡಿ. ಯಾವುದೇ ಸಾರ್ಟ್ ಆಫ್ ರಾಡಿಕಲೈಸೇಷನ್, ಯಾವುದೇ ಸಾರ್ಟ್ ಆಫ್ ಟೆರರಿಸಮ್, ಇದಕ್ಕೆ ಇಂಬನ್ನು ಕೊಡಬೇಡಿ ಅಂಥೇಳಿ. ಅದಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಇವರು ಯಾರು ಟೆರರಿಸ್ಟ್ಗಳಲ್ಲ, ರಾಡಿಕಲೈಸ್ ಅಲ್ಲ, ನಮ್ಮ ದೇಶದ ವೋಟ್ ಬ್ಯಾಂಕ್. ನಾನು ಈಗಾಗಲೇ ಹೇಳಿದೆ 2.7%ನಷ್ಟು ಸಿಕ್ಕರಿದ್ದಾರೆ, ಅದರಲ್ಲಿ ಖಾಲಿಸ್ತಾನಿಗಳ ಪ್ರಮಾಣ ಕಡಿಮೆ ಇರ್ಬೋದು. ಆದರೆ ಕೆನಡಾ ಏನಂತ ತಿಳ್ಕೊಳ್ತಾ ಇದೆ, ಎಲ್ಲ ಸಿಕ್ಕರು ಕೂಡ ಖಾಲಿಸ್ತಾನಿಗಳು ಅನ್ನುವಂಥ ಮೈಂಡ್ ಸೆಟ್ನಲ್ಲಿ ಬಹುಶಃ ಅವರಿಗೆ ಏನೂ ಮಾತನಾಡದೆ, ಅನೇಕ ಸಿಕ್ಕರು ಇವತ್ತು ಲಾ ಮೇಕರ್ಸ್ ಆಗಿದ್ದಾರೆ, ಕೆನಡಾದಲ್ಲಿ ಇಕೋಸಿಸ್ಟಮ್ನ ಭಾಗವಾಗಿದ್ದಾರೆ, ಅನೇಕರು ಸಿಟಿಸನ್ಸ್ ಆಗಿದ್ದಾರೆ, ಅನೇಕ NRIs ಗಳಿದ್ದಾರೆ, ಎಲ್ಲ ಸರಿ. ಆದರೆ ಒಂದು ದೇಶದ ವಿರುದ್ಧ ಮತ್ತೊಂದು ದೇಶವನ್ನು ಬಳಸ್ಕೊಳ್ಳಿಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿದರೆ ಆ ದೇಶವು ಕೂಡ ಆ ಭಯೋತ್ಪಾದಕರ ಜೊತೆಗೆ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ನಿಲ್ಲುತ್ತೆ. ಕೆನಡಾದ ಡಬಲ್ ಸ್ಟ್ಯಾಂಡರ್ಡ್ಸು, ಕೆನಡಾ ಎಷ್ಟು ಚೆನ್ನಾಗಿ ಈ ಖಾಲಿಸ್ತಾನಿಗಳ ಒಂದು ಇನ್ಫ್ಲೂಯೆನ್ಸಿಂದ, ಈ ಖಾಲಿಸ್ತಾನಿಗಳಿಗೆ ಫಂಡಿಂಗು ಅಥವಾ ಬೇರೆ ಬೇರೆ ಹೆಲ್ಪ್ಗಳು ಎಲ್ಲಿಂದ ಬರುತ್ತೆ, ಮತ್ತು ಭಾರತ ವಿಭಜಕ, ಭಾರತ ಭಂಜಕ ಶಕ್ತಿಗಳು ಇದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ISI ಆಗಿರ್ಬೋದು, ಚೈನಾ ಆಗಿರ್ಬೋದು, ಬಹುಶಃ CIA ಯಲ್ಲಿ ಇರ್ತಕ್ಕಂಥ ಒಂದಷ್ಟು ಫೋರ್ಸಸ್ಗಳಾಗಿರ್ಬೋದು, ಫಂಡಿಂಗನ್ನು ಮಾಡುವಂಥದ್ದು, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿ ಅಂತ ಪ್ರಮೋಟ್ ಮಾಡುವಂಥದ್ದು, ಹೊರಗಡೆ ಕೂತ್ಕೊಂಡು ಇಕೋಸಿಸ್ಟಮ್ ಬಿಲ್ಡ್ ಮಾಡಿ, ಯೂಟ್ಯೂಬ್ ಚಾನಲ್ ಮಾಡಿ, ಎಲ್ಲವನ್ನು ಸಹಾಯ ಮಾಡುವಂಥ ಕೆಲಸವನ್ನು ಯಾರೋ ಮಾಡ್ತಾ ಇದ್ದಾರೆ, ಇದಂತೂ ಸ್ಪಷ್ಟ. ಆದರೆ ಹೀಗೆ ನಡೆಯುವಂಥ ಸಂದರ್ಭದಲ್ಲಿ ಇದನ್ನು ಕರ್ಗ್ ಮಾಡುವಂಥದ್ದು ಭಾರತ ಅವರ್ಟ್ ಮತ್ತು ಕಾರ್ಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೂ ಕೂಡ ಕೆನಡಾ ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಉದಾಹರಣೆ ನಂಬರ್ 1, ಕೆನಡಾ ಅನ್ನುವಂಥದ್ದು ಮುನ್ನೆಲೆಯಿಂದ ನಾವೆಲ್ಲ ಸಿಕ್ಕರ ಪರ ಹಾಗೆ ಹೀಗೆ ಅಂತೆಲ್ಲ ಮಾತನಾಡುತ್ತೆ. ಭಾರತದಲ್ಲಿ ಇತ್ತೀಚೆಗೆ ಫಾರ್ಮ್ ಲಾ, 3 Agriculture Law ವಿರುದ್ಧ ಹೋರಾಟ ಆಗುತ್ತೆ. ಸಿಕ್ಕರು ಮುಂಚೂಣಿಯಲ್ಲಿರ್ತಾರೆ, ಪಂಜಾಬಿನ ಜನರು ಮುಂಚೂಣಿಯಲ್ಲಿರ್ತಾರೆ. ದೊಡ್ಡ ಹಂತದಲ್ಲಿ ಕೆನಡಾ ಹೇಳುತ್ತೆ, ನಾವು ಇವರಿಗೆ ಸಪೋರ್ಟ್ ಮಾಡಬೇಕು, ಭಾರತ ಇವರ ಬಗೆಗೆ ಕೇವಲವಾಗಿ ಕಾಣ್ತಾ ಇದೆ, ಭಾರತದ ನೀತಿ ಇದರ ಬಗ್ಗೆ ಸರಿ ಇಲ್ಲ, ವಿ ಆರ್ ಕನ್ಸರ್ನ್ಡ್ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆದರೆ WTOನಲ್ಲಿ ಯಾವಾಗೆಲ್ಲ ಭಾರತ ಅಗ್ರಿಕಲ್ಚರ್ ಸಬ್ಸಿಡೀಸ್ಗಳನ್ನು ಕೊಟ್ಟಿದೆ, MSPಯನ್ನು ಕೊಟ್ಟಿದೆ, ಅದನ್ನೆಲ್ಲ ವಿರೋಧಿಸುವಂಥ ಕೆಲಸ ಮೊದಲ ನೆಲೆಯಲ್ಲಿ ಮಾಡಿದ್ದು ಇದೇ ಕೆನಡಾ. ತನ್ನ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗುತ್ತೆ, ತನಗೆ ಅದು ಲಾಭದಾಯಕವಾಗಿರೋದಿಲ್ಲ, ತನ್ನ ಫಾರ್ಮರ್ಸಿಗೆ ಅದು ಲಾಭದಾಯಕವಾಗಿರೋದಿಲ್ಲ ಅಂತ ಹೇಳಿ ಭಾರತ ದೇಶ ತನ್ನ ಫಾರ್ಮರ್ಸಿಗೆ, ತನ್ನ ಕೃಷಿಕರಿಗೆ ಮಾಡಿದಂಥ ಸಹಾಯವನ್ನು ವಿರೋಧಿಸುವಂಥ ಕೆನಡಾ ಭಾರತಕ್ಕೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿತ್ತು. ದಿಸ್ ಈಸ್ ಕಾಲ್ಡ್ ಎಸ್ ಡಬಲ್ ಸ್ಟ್ಯಾಂಡರ್ಡ್ಸ್. ಸರಿ ಆಯ್ತಪ್ಪ, ಭಾರತೀಯರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಅವರು ಪ್ರೂವ್ ಮಾಡುವಂಥ ಕೆಲಸ ಮಾಡಿದರು ಗ್ಲೋಬಲ್ ಸ್ಟೇಜಲ್ಲಿ. ಅದಾಗಿ ಸ್ವಲ್ಪ ಸಮಯಕ್ಕೆ ಕೆನಡಾದಲ್ಲಿ ಟ್ರಕ್ ಡ್ರೈವರ್ಸ್ಗಳ ಒಂದು ಗಲಾಟೆ ಆಗುತ್ತೆ, ಒಂದು ಧರಣಿ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಬಹಳ ಡೆಮೋಕ್ರೆಟಿಕ್ ಆಗಿ ಅವರ ಜೊತೆ ಕೂತ್ಕೊಂಡು ಎಲ್ಲ ಮಾಡಬೇಕಾಗಿದ್ದಂಥ ಕೆನಡಾ ಅಲ್ಲಿ ಎಮರ್ಜೆನ್ಸಿಯನ್ನು ಇರುತ್ತೆ. ಇಲ್ಲಿರ್ತಕ್ಕಂಥದ್ದು ಡಬಲ್ ಸ್ಟ್ಯಾಂಡರ್ಡ್ಸ್. ಕೆನಡಾದ ಒಟ್ಟಾರೆ ಆಯಾಮ ಇರತಕ್ಕಂಥದ್ದು ಒಂದು ಕಡೆ ಆ ನೆಲವನ್ನು ಖಾಲಿಸ್ತಾನಿಗಳಿಗೆ ಬಳಸಿಕೊಳ್ಳಿಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಎರಡನೇದು ಅವರ ಇಕೋಸಿಸ್ಟಮ್ನ ಭಾಗವಾಗಿ ಖಾಲಿಸ್ತಾನಿಗಳು ಇರುವಂತೆ ನೋಡಿಕೊಂಡಿರ್ತಕ್ಕಂಥದ್ದು, ಅವರ ಪ್ರೆಜರ್ಗೆ ಒಳಗಾಗ್ತಾ ಇರತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೆ, ಇದೆಲ್ಲವೂ ಕೂಡ ಅನಾಹುತಕಾರಿಯಾಗಿ ನಿಲ್ಲಲಿದೆ. ಮುಂದಿನ ದಿನಗಳಲ್ಲಿ ಕೆನಡಾದ ಅಸ್ಮಿತೆಗೆ ಇದೊಂದು ತೊಡಕಾಗಿಯೂ ಕೂಡ ನಿಲ್ಲಬಹುದು. ಇವತ್ತು ಭಾರತ ಮತ್ತು ಕೆನಡಾದ ನಡುವಿನ ಸಂಬಂಧ ರಾಕ್ ಬಾಟಮಿಗೆ ಬ್ರಿಂಕ್ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿದೆ. ಆದರೆ ಕೆನಡಾ ಮಾತ್ರ ಬದಲಾಗ್ತಾ ಇಲ್ಲ. ಹಿಂದೆ ಕೆನಡಾದಲ್ಲಿ ಖಾಲಿಸ್ತಾನಿಗಳನ್ನು ಸಪೋರ್ಟ್ ಮಾಡಿದಂಥ ಮಂತ್ರಿ ಭಾರತಕ್ಕೆ ಬರುವಂಥ ಪ್ರಯತ್ನ ಮಾಡಿದರು. ಆಗ ಭಾರತದ ಪ್ರಧಾನಮಂತ್ರಿಗಳಾಗಲಿ ಅಥವಾ ಮುಖ್ಯವಾಗಿರ್ತಕ್ಕಂಥವ್ರು ಯಾರು ವೆಲ್ಕಮ್ ಮಾಡುವಂಥ ಕೆಲಸವಾಗಿರಲಿಲ್ಲ. ಅದು ಬಹಳ ಸ್ಪಷ್ಟವಾದಂಥ ಸಂದೇಶವಾಗಿತ್ತು.
ಅದರಿಂದಲೂ ಕೂಡ ತಿದ್ದುಕೊಂಡಿಲ್ಲ. ಮತ್ತೆ ಮತ್ತೆ ಭಾರತ ಇದನ್ನು ಮೆನ್ಷನ್ ಮಾಡುವಂಥ ನಮ್ಮ ಎಂಬಸೀಸ್ ಮೇಲೆ ದಾಳಿ ಆಗ್ತಾ ಇದೆ, ಇದಕ್ಕೇನಾದರೂ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೊಳ್ಳಿ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಪನ್ನು ಅನ್ನುವಂಥ ವ್ಯಕ್ತಿ ನೀವು G20 ಸಮಿತಿಗೆ ಭಾರತದಲ್ಲಿ ಇದ್ದಾಗ ಅಲ್ಲಿ ಕೂತ್ಕೊಂಡು ಭಾರತವನ್ನು ಹೇಗೆ ವಿಭಜಿಸಬೇಕು, ಭಾರತವನ್ನು ಹೇಗೆ ಹೊಡಿಬೇಕು, ಭಾರತದ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಭಾಷಣಗಳನ್ನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದ. ನಿಮ್ಮ ನೆಲವನ್ನು ಹೀಗೆ ಬಳಸಿಕೊಳ್ಳಲಿಕ್ಕೆ ಬಿಡುವಂಥದ್ದು ಎಷ್ಟು ಸರಿ? ಪ್ರತಿಯೊಬ್ಬ ಭಾರತೀಯ ಇದನ್ನು ಕೆನಡಾದ ಪ್ರಧಾನಿಗೆ, ಕೆನಡಾಕ್ಕೆ ಕೇಳಬೇಕಾದಂಥ ಸಮಯ. ಇವತ್ತು ಕೆನಡಾದಲ್ಲಿಯೂ ಕೂಡ ಇತರ ಪಕ್ಷಗಳಿರ್ಬೋದು, G20 ಆದಂಥ ಅಪಮಾನ ಅಥವಾ G20 ಯಾಕೆ ಅಂಥ ಒಂದು ಪರಿಸ್ಥಿತಿ ಆಯಿತು ಅಂತ ಹೇಳಿದರೆ, ಮತ್ತೆ ನೀವು ಎಲ್ಲಿಯ ತನಕ ಖಲಿಸ್ತಾನಿಗಳಿಗೆ ಸಪೋರ್ಟ್ ಮಾಡ್ತೀರಿ, ಅಲ್ಲಿ ತನಕ ಭಾರತ ನಿಮ್ಮ ಜೊತೆಗೆ ವಿಶಿಷ್ಟವಾದಂಥ ಅಥವಾ ಗ್ರೇಟ್ಫುಲ್ ಆದಂಥ ವ್ಯವಹಾರವನ್ನು ಮಾಡುವಂಥ ಅಥವಾ ನಿಮ್ಮ ಜೊತೆಗೆ ಎಷ್ಟೇ ನೀವು ಅನ್ಯಾಯ ಮಾಡಿದರೂ ಕೂಡ ನಿಮ್ಮ ಜೊತೆಗೆ ಬಾಯಿ ಬಾಯಿ ಅಂತ ಹೋಗುವಂಥ ಅನಿವಾರ್ಯತೆ ಇವತ್ತು ಭಾರತಕ್ಕಿಲ್ಲ. ಭಾರತ ಮತ್ತು ಕೆನಡಾದ ನಡುವಿನ ಬೈಲ್ಯಾಟ್ರಲ್ ಟ್ರೇಡ್ 10 ಬಿಲಿಯನ್ಗಿಂತ ಜಾಸ್ತಿ ಇದೆ ನಮ್ಮದೇ, ಅದರಲ್ಲಿ ಎಕ್ಸ್ಪೋರ್ಟ್ ಪ್ರಮಾಣ ನಾವು ರಫ್ತು ಮಾಡ್ತಾ ಇರತಕ್ಕಂಥದ್ದೇ ಜಾಸ್ತಿ ಇದೆ. ಕೆನಡಾದ್ದು ಸುಮಾರು 400-500 ಕಂಪನಿಗಳು ಭಾರತದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಭಾರತೀಯರು ಕೂಡ ಸಾಕಷ್ಟು ಜನ, ಸುಮಾರು 7 ಲಕ್ಷಕ್ಕೂ ಅಧಿಕ NRIs ಅಲ್ಲಿ ಓದ್ಲಿಕ್ಕೆ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು, ಇದೆಲ್ಲವೂ ಇದೆ. ಆದರೆ ಕೆನಡಾದ ಪಾಲಿಗೆ ಒಂದು ಕಡೆ ತನ್ನ ವೋಟ್ ಬ್ಯಾಂಕು, ಸಿಕ್ಕರ ಬಗ್ಗೆ ಏನು ಹೇಳಬಾರ್ದು, ಅವರು ಏನಾದರೂ ಕೋಪಿಸ್ಕೊಂಡ್ಬಿಟ್ರೆ ನಮ್ಗೆ ವೋಟ್ ಹಾಕದೇ ಇರ್ಬೋದು. ಮತ್ತು ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಎಲ್ಲ ಸಿಕ್ಕರನ್ನು ಖಾಲಿಸ್ತಾನಿಗಳು ಅಂತ ಟ್ರೀಟ್ ಮಾಡ್ತಾ ಇರತಕ್ಕಂಥ ಕೆನಡಾದ ಮನಸ್ಥಿತಿಯೇ ಇವತ್ತಿನ ಒಂದು ಕ್ರೈಸಿಸ್ಗೆ ನೇರ ಕಾರಣ. ಯಾವುದೇ ಜಗತ್ತಿನ ಯಾವುದೇ ದೇಶ ಕೆನಡಾದ ಈ ನಡೆಯನ್ನು ಬೆಂಬಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಕೆನಡಾ ಕೊಟ್ಟಿರ್ತಕ್ಕಂಥ ಅಕ್ಯುಸೇಷನ್ಸ್, ಮಾಡಿರ್ತಕ್ಕಂಥ ಅಕ್ಯುಸೇಷನ್ನ ಕಾರಣದಿಂದ ಅಮೇರಿಕನ್ ವೈಟ್ ಹೌಸ್ ಕೂಡ ಹೇಳಿದೆ, ವಿ ಆರ್ ಡೀಪ್ಲಿ ಕನ್ಸರ್ನ್ಡ್ ಅಬೌಟ್ ಒಂದು ವೇಳೆ ಭಾರತದ ಪಾರ್ಟಿಸಿಪೇಷನ್ ಇದ್ದರೆ. ಯಾಕೆ ಅಮೇರಿಕಾದವರು ಪ್ರಪಂಚದಾದ್ಯಂತ ಎಲ್ಲಿಯೂ ಕೂಡ, ಒಂದು ಹೈಪೋಥೆಟಿಕಲ್, ಈಗ ಭಾರತ ಮಾಡಿದೆ ಅಂತ ಹೇಳ್ತಾ ಇರೋದಲ್ಲ, ಹೈಪೋಥೆಟಿಕಲ್, ಪ್ರಪಂಚದಾದ್ಯಂತ ಎಲ್ಲಿಯೂ ಕೂಡ ಅವ್ರು ಕವರ್ಟ್ ಆಪರೇಷನ್ಸನ್ನು ಮಾಡೇ ಇಲ್ವಾ? ಒಸಾಮಾ ಬಿನ್ ಲಾಡನ್ ಮೇಲೆ ಮಾಡಿದ್ದೇನು, ಬೇರೆದೇ ನೆಲದಲ್ಲಿ ಹೋಗ್ಬಿಟ್ಟು ಕವರ್ಟ್ ಆಪರೇಷನ್ ತಾನೇ? ಎಂತೆಂಥ ಕಡೆಗಳಲ್ಲಿ ಏನೆಲ್ಲ ಮಾಡಿದೆ, ಲಿಬಿಯಾದಲ್ಲಿರ್ಬೋದು ಅಥವಾ ಎಲ್ಲ ದೇಶಗಳಲ್ಲಿ ಅವರ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಬೇಕಾದರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಆದರೆ ಇತರ ದೇಶಗಳು ಒಂದು ವೇಳೆ ಮಾಡುವಂಥ ಪ್ರಯತ್ನ ಮಾಡಿದರೆ ಅದನ್ನು ಡೀಪ್ಲಿ ಕನ್ಸರ್ನ್ಡ್ ಅನ್ನುವಂಥ ಡಬಲ್ ಸ್ಟ್ಯಾಂಡರ್ಡ್ಸನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ವೆಸ್ಟಿನ ದೇಶಗಳ ಹಿಪೋಕ್ರಸಿ ಇವತ್ತಿನ ಜಾಗತಿಕ ಒಂದು ದೊಡ್ಡ ಕ್ರೈಸಿಸ್ಗೆ, ವರ್ಲ್ಡ್ 2 ಆಗಲಿಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಮೇನ್ ರೀಸನ್ಸ್. ಎಲ್ಲಿಯ ತನಕ ಯುನಿಟಿ, ಈಕ್ವಿಟಿ ಮತ್ತು ಈಕ್ವಾಲಿಟಿಯನ್ನು ಫಾಲೋ ಮಾಡೋದಿಲ್ಲ ಪ್ರತಿಯೊಂದು ಸಂಗತಿಯಲ್ಲೂ ಕೂಡ, ಅಲ್ಲಿಯ ತನಕ ಯಾವುದೇ ಸಮಸ್ಯೆಗೆ ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಒಡಮೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ದೇಶ ತನ್ನ ಇನ್ನೊಂದು ದೇಶದ ವಿರುದ್ಧ ತನ್ನ ನೆಲದಲ್ಲಿ ಭಯೋತ್ಪಾದಕರನ್ನು, ರಾಡಿಕಲ್ಸ್ಗಳನ್ನು, ಸಪ್ರೇಟಿಸ್ಟ್ಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುತ್ತೋ ಖಂಡಿತವಾಗಿ ಆ ದೇಶದ ಮೂಲಭೂತವಾದಂಥ ಪರಿಕಲ್ಪನೆ ಅಥವಾ ಆ ದೇಶದ ಬದ್ಧತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು, G20 ಕಾರ್ನರ್ ಆಗಿದ್ದಕ್ಕೆ ಈ ವ್ಯಕ್ತಿ ಅಲ್ಲಿ ಹೋಗಿ ಇನ್ನೊಂದು ಬಾಂಬನ್ನು, ಇನ್ನೊಂದು ರೀತಿಯ ಜಸ್ಟಿನ್ ಟ್ರುಡೋ, ಆತನಿಗೆ ಪಾಪ್ಯುಲರ್ ಆಗಿ ಜಸ್ಟಿನ್ ಖಾಲಿಸ್ತಾನಿ ಟ್ರುಡೋ ಅಂತಲೇ ಸಾರ್ವಜನಿಕವಾಗಿ ಕರೆಯುವಂಥ ಒಂದು ಪ್ರತೀತಿ ಇದೆ. ಹವೆವರ್, ಆ ವ್ಯಕ್ತಿ ಹಾಗೆ ಹೋಗಿ ಡಿಪ್ಲೊಮೆಟ್ಸನ್ನು ಎಕ್ಸ್ಪ್ಲೇನ್ ಮಾಡುವಂಥ, ಭಾರತದ ಮೇಲೆ ಅಲಿಗೇಷನ್ ಮಾಡುವಂಥ ಚೀಪ್ ಗಿಮಿಕನ್ನು ಮಾಡಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ನೋಡಬೇಕು. ಮುಂದಿನ ದಿನಗಳಲ್ಲಿ ಖಂಡಿತ ಡಿಪ್ಲೊಮ್ಯಾಟಿಕಲಿ ರಿಸಾಲ್ವ್ ಆಗದ ಯಾವುದೇ ಕೆಲ ಸವಾಲಿಲ್ಲ, ಸಮಸ್ಯೆ ಇಲ್ಲ. ಮತ್ತು ನಮಗೇನು ಕೆನಡಾ ಏನು ನೇಬರ್ ಅಲ್ಲ, ಪರಸ್ಪರ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತು ಇಲ್ಲಿರ್ತಕ್ಕಂಥ ಜನರಿಗೆ, ಕೆನಡಾದ ಜನರು ಭಾರತದಲ್ಲಿ, ಭಾರತದ ಜನರು ಕೆನಡಾದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವಂಥ ಮಹತ್ವದ ಹೊಣೆಗಾರಿಕೆ ಎರಡೂ ಸರ್ಕಾರದ ಮೇಲಿದೆ. ಕೇವಲ ಕ್ಷುಲ್ಲಕ ಅಥವಾ ನ್ಯಾರೋ ಮೈಂಡೆಡ್ ಆಗಿ ಡಿಪ್ಲೊಮೆಸಿಯನ್ನು ಫಾಲೋ ಮಾಡಲಿಕ್ಕೆ ಹೋದರೆ ಇಂಥ ಸಮಸ್ಯೆಗಳು ಮತ್ತೆ ಮತ್ತೆ ಬರುವಂಥ ಅಪಾಯ ಇದ್ದದ್ದೇ. ಮೂಲಭೂತವಾದಂಥ ಸಮಸ್ಯೆಯನ್ನು ಬಗೆಹರಿಸದ ಹೊರತು, ಮೂಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದ ಹೊರತು, ಮೇಲ್ಮೈಯಲ್ಲಿ ನಿಂತುಕೊಡುವಂಥ ಹೇಳಿಕೆಗಳು ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರವಲ್ಲ ಅನ್ನುವಂಥದ್ದು ಕೆನಡಾ ಮಾಡಿರ್ತಕ್ಕಂಥ ನಡೆಯಿಂದ ನಮಗೆ ಅರ್ಥ ಆಗ್ತಾ ಇದೆ. ಕೆನಡಾದ ಫೇಲ್ಡ್ ಎಕ್ಸ್ಪೆಲ್ಲಿಂಗ್ ಡಿಪ್ಲೊಮೆಸಿ ಅನ್ನುವಂಥದ್ದು ಯಾವುದೇ ಥರವಾಗಿಯೂ ಕೂಡ ಪರಿಹಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ. ಜೈ ಹಿಂದ್. ಶ್ರೇಯಾಂಕ ಹೆಸರ ನಡೆ, ನಮಸ್ಕಾರ.